ವಿದ್ಯಾರ್ಥಿಗಳೇ ಈ ವಿಡಿಯೋ ಭಾಗದಲ್ಲಿ ಗಣಿತದ ಒಂದು ಸರಳವಾದಂತಹ ಮತ್ತು ಅತಿ ಅಗತ್ಯವಾದಂತಹ ಒಂದು ಕಲ್ಪನೆ ಗುಣಾಕಾರ ಮೂಲಕ್ರಿಯೆ ಇದರ ಬಗ್ಗೆ ಚರ್ಚಿಸೋಣ. ಒಂದು ಉದಾಹರಣೆಯ ಮೂಲಕ ಒಂದು ಗುಣಾಕಾರದ ಲೆಕ್ಕವನ್ನು ಮಾಡೋಣ. 124 × 28 ನಿಮಗೆ ಇದು ತುಂಬ ಸುಲಭ ಅಂತ ಕಾಣಿಸ್ಬೋದು, ಆದರೆ ನಾವು ತರಗತಿಯಲ್ಲಿ ಪಾಠ ಮಾಡ್ತಿರುವಾಗ ಅನೇಕ ವಿದ್ಯಾರ್ಥಿಗಳು ಇಂತಹ ಸುಲಭದ ಒಂದು ಗುಣಾಕಾರವನ್ನು ಕೂಡ ಮಾಡಲಿಕ್ಕೆ ಅಸಮರ್ಥರಾಗಿರುವುದನ್ನು ನಾನು ಗಮನಿಸಿದ್ದೇನೆ. ಅದಕ್ಕಾಗಿ ಅವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹೀಗೆ ಗುಣಿಸುವಾಗ ನಾವು 28 ಗುಣಿಸುವಾಗ ಮೊದಲಿಗೆ 8 124 ಗುಣಿಸಬೇಕು, ಆ ನಂತರ 2 ಗುಣಿಸಬೇಕು. ಆ ಪ್ರಕ್ರಿಯೆಯನ್ನು ನಾನಿಲ್ಲಿ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ. 8 × 4 ಗುಣಿಸಬೇಕು, 8 × 4 32 ಆಗುತ್ತೆ. 32 ಇಲ್ಲಿ ಹಾಕ್ಲಿಕ್ಕೆ ಗೊತ್ತಿಲ್ಲ ಈ ಸ್ಥಾನದಲ್ಲಿ, ಸೊ ಅಲ್ಲಿ 2 ಮಾತ್ರ ಹಾಕಬೇಕು, 3 ಮುಂದಿನ ಸ್ಥಾನಕ್ಕೆ ಕ್ಯಾರಿ ಮಾಡಬೇಕು, ಕೊಂಡೋಗಬೇಕು. ನೋಡಿ ಇಲ್ಲಿ ಕಾಣ್ತಾ ಇದೆ ಈ ಥರ. 8 ನಂತರ 2 ಗುಣಿಸಬೇಕು, 8 16, 16 ಬಂದ ಮೇಲೆ 6 ಇಲ್ಲಿ ಹಾಕಿ 1 ಮುಂದಿನ ಸ್ಥಾನಕ್ಕೆ ಕೊಂಡೋಗಬೇಕು. 8 × 1 ಇಲ್ಲಿ 8 ಗುಣಿಸಿ ಆಯಿತು. ಇನ್ನು ನಾವು 2 ಗುಣಿಸ್ತಾ ಇದ್ದೀವಿ, 2 × 4 = 8. ಇಲ್ಲಿ ಗಮನಿಸಬೇಕು, ಇಲ್ಲಿ ಗುಣಿಸುವಾಗ 2 ಒಂದು ಸ್ಥಾನ ಬಿಟ್ಟು ಮುಂದಿನ ಸಂಖ್ಯೆಯನ್ನು ಕೆಳಗಡೆ ಹಾಕಬೇಕು, 2 ಅಡಿಭಾಗದಲ್ಲಿ ಹಾಕುವಾಗಿಲ್ಲ, 2 ನಂತರ 6 ಅಡಿಭಾಗದಲ್ಲಿ 8 ಹಾಕಬೇಕು. 2 ಮುಂದಿನ ಹಂತ 2 × 4 ನಂತರ 1 ಗುಣಿಸಬೇಕು, 2 × 1 = 2 ಮುಂದಿನ ಹಂತ ನಾವು ಕೂಡಿಸ್ತಾ ಹೋಗಬೇಕು ಸಂಖ್ಯೆಗಳನ್ನು. 2 × 6 = 8 = 14 ಮತ್ತು ಇಲ್ಲಿ 3 ಇದೆ ಅದು 17 ಒಂದುಳಿಯಿತು. 5 × 5 = 13 ಇಲ್ಲಿ ತಂದಂತಹ 1 14 ಹಾಕಬೇಕು, 1 1 × 2 = 3 ಆದ್ದರಿಂದ ಉತ್ತರ 3472. ಬಹಳ ಸುಲಭದ್ದು, ಆದರೂ ಕೆಲವರಿಗೆ ಅತಿ ಅಗತ್ಯ ಇದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.